ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮಗೆ ಮಸಾಲ ಚಪಾತಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಹಾಲು ಒಂದು ಗ್ಲಾಸು, ಎಣ್ಣೆ, ಎಣ್ಣೆ ಇಷ್ಟು ಬೇಕಾಗಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳೋಣ. ಗೋಧಿ ಹಿಟ್ಟು, ಇದು ಮಲ್ಟಿಗ್ರೇನ್ ಗೋಧಿ ಹಿಟ್ಟು, ಇದು ಒಂದು ಬೌಲ್ ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಜೀರಿಗೆ ಒಂದು ಸ್ಪೂನು, ಅಚ್ಚಮೆಣ್ಸಿನ ಪುಡಿ ಅಂದರೆ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ತೊಗೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟಿದ್ರೆ ನಾವು ಇದನ್ನು ಮಾಡ್ಬೋದು. ಈಗ ಒಂದು ಬೌಲ್ ತೊಗೊಂಡು ಕಲಸ್ಕೊಳ್ಳೋಣ. ನೋಡಿ, ಫಸ್ಟು ಬೌಲ್ಗೆ ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ, ಮತ್ತು ಉಪ್ಪು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಜೀರಿಗೆ, ನೋಡಿ ಜೀರಿಗೆ ಒಂದು ಸ್ಪೂನ್, ಮೆಣಸಿನ ಪುಡಿನೂ ಅಷ್ಟೇ ಒಂದು ಸ್ಪೂನ್ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಾದ್ರೆ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ, ಅಥವಾ ಖಾರ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ಫಸ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಹಾಲು ಹಾಕ್ಕೊಳ್ಳೋಣ. ಹಾಲು ಹಾಕ್ಕೊಂಡು ಸ್ವಲ್ಪ, ಫುಲ್ಲಾಗಿ ಹಾಲು ಹಾಕೋಕ್ಕಾಗಲ್ವಲ್ಲ, ಸ್ವಲ್ಪ ನೀರೂ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಟ್ಟಿಗೆ ಹಾಕಿಬಿಟ್ರೆ ಮತ್ತೆ ನೀರು ಜಾಸ್ತಿ ಆಗುತ್ತೆ. ಈ ರೀತಿ ಕಲಸ್ಕೊಳ್ಳಿ. ಇದು ಕೈಗೆ ಅಂಟತ್ತೆ, ಅದರಿಂದ ಸ್ವಲ್ಪ ನಾವು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಎರಡು ಸ್ಪೂನ್ ಹಾಕ್ಕೊಳ್ಳಿ ಸಾಕು, ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಈ ರೀತಿ ಕಲಸ್ಕೊಂಡ್ರೋಣ. ಚಪಾತಿ ಅದಕ್ಕೆ ಬಂತು. ಇದನ್ನು ಒಂದು 10 ನಿಮಿಷ ಮುಚ್ಚಿಡೋಣ. ಕಲಸಿ ಆಗಿದೆ, ಒಂದು 10 ನಿಮಿಷ ಮುಚ್ಚಿಡೋಣ. 10 ನಿಮಿಷ ಆಯಿತು, ಈಗ ಚಪಾತಿ ಮಾಡೋಣ. ನೋಡಿ, ಈ ಹದಕ್ಕೆ ಇದೆ, ಗೊತ್ತಾಗತ್ತೆ ನಿಮಗೆ ಹೇಗಿರುತ್ತೆ. ಈಗ ಚಪಾತಿ ಮಾಡೋಣ. ನೋಡಿ, ಒಳಗಡೆಗೆ ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ತವ ಇಟ್ಕೊಂಡಿದ್ದೀನಿ, ಆಲ್ರೆಡಿ ಬಿಸಿಯಾಗಿದೆ, ಅದರ ಮೇಲೆ ಹಾಕ್ಕೊಳ್ಳೋಣ.
ಈ ರೀತಿ ಮಾಡ್ಕೋಬೇಕು. ಹಿಂಗೆ ಲಟ್ಸ್ಕೊಳ್ಳೋಣ, ಅದಾಗ್ತಿದೆ ಅಷ್ಟರೊಳಗೆ ಇದನ್ನು ನಾವು ಲಟ್ಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈ ರೀತಿ ಆಗಿರುತ್ತೆ. ಹೀಗಿರುತ್ತೆ. ಇದು ಚಟ್ನಿ ಜೊತೆಲೂ ತಿನ್ಬೋದು, ಪಲ್ಯದ ಜೊತೆಲಿ ತಿನ್ಬೋದು, ಹಾಗೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.